ಓಕೆ ಇವತ್ತು ಸಾಗರ್ ಸರ್ ಅರಸ್ ಹತ್ರ ಒಂದು ಟ್ರಾವೆಲ್ ಮಾಡೋಣ ಒಂದು ಹ್ಯಾಚಿಂಗ್ ಮಿಷಿನ್ ಬಗ್ಗೆ ತುಂಬಾ ಜನಗಳಿಗೆ ಇರುತ್ತೆ ಸರ್ ಹ್ಯಾಚಿಂಗ್ ಮಿಷಿನ್ ಆಗಿರೋದು ಪ್ಯೂರ್ ನಾಟಿ ಕೋಳಿನ ಮತ್ತೆ ಅದು ಬಂದು ನಾಟಿ ಕೋಳಿ ನಾವು ಕೊಟ್ಟರೆ ಅದೇ ಒಂದು ನ್ಯಾಚುರಲ್ ನಾಟಿ ಕೋಳಿ ಅಂತ ಇರುತ್ತೆ ಅಂತ ತುಂಬಾ ಜನಗಳಿಗೆ ಡೌಟ್ಗಳಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ಈಗ ತುಂಬಾ ಜನಗಳಿಗೆ ಒಂದು ಕನ್ಫ್ಯೂಸ್ ಇರುತ್ತೆ ಯಾಕೆಂದ್ರೆ ನಮಗೆ ನಾಟಿ ಕೋಳಿ ಬಂದು ಕಾವು ಕೊಟ್ಟರೆ ನಾಟಿ ಕೋಳಿ ಆಗೋದು ಮರಿಯೋದು ಈ ತರ ಎಲ್ಲ ತೊಂದರೆ ಅದು ನಾಟಿ ಕೋಳಿ ಆಗಲ್ಲ ಅಂತ ಇದ್ರ ಬಗ್ಗೆ ಹೇಳ್ತೀರಾ ನಿಮ್ದು ಒಂದು ಹ್ಯಾಚಿಂಗ್ ಮಿಷಿನ್ ಬಗ್ಗೆ ಎಲ್ಲ ವಿಶೇಷತೆ ಜನರಲಿ ನಾಟಿ ಕೋಳಿ ಹ್ಯಾಚರಿ ಮೆಷಿನ್ ಅಲ್ಲಿ ಮರಿ ಆಗಲಿ ತಾಯಿ ಕೋಳಿ ಮರಿ ಆಗಲಿ ಅದು ನಾಟಿ ಕೋಳಿನೇ ನಾವು ಸೋರ್ಸಿಂಗ್ ಇದೆಯಲ್ಲ ಮೊಟ್ಟೆ ಯಾವುದು ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಆಗಿರಂತದ್ದು ಸೋ ನಾವು ಸೋರ್ಸಿಂಗ್ ನ ಒರಿಜಿನಲ್ ಆಗಿ ಹಳ್ಳಿ ಮೇಲೆ ಕಲೆಕ್ಟ್ ಮಾಡಿದ್ರೆ ಅದು ಪ್ಯೂರ್ ನಾಟಿ ಕೋಳಿನೇ ಇಲ್ಲ ಫಾರ್ಮ್ ಮಾಡ್ಕೊಂಡು ಪೇರೆಂಟ್ಸ್ ಮಾಡ್ಕೊಂಡು ನಾವು ಅದರಿಂದ ಮೊಟ್ಟೆ ತೆಗಿತೀವಿ ಅಂದ್ರೆ ಅದೊಂದು ಒಂದು ಹೈಬ್ರಿಡ್ ಜನರೇಷನ್ ಚೇಂಜ್ ಆಗಿಬಿಡುತ್ತೆ ಮೆಷಿನ್ ಅಲ್ಲಿ ಇನ್ನು ಕೆಲವರಿಗೆ ಇನ್ನು ಒಂದು ಕೆಲವರು ಹೇಳ್ತಾರೆ ಸರ್ ಎಷ್ಟು ಗಂಟೆಲಿ ಮೊಟ್ಟೆ ಹಿಂಗ ಹಾಕಿದ್ರೆ ಮರಿ ಆಚೆ ಬಂದ್ಬಿಡುತ್ತೆ ಅಂತಂದ್ರೆ ಈ ಬ್ರೆಡ್ ಓವನ್ ಅಲ್ಲಿ ಹಾಕಿದ್ರೆ ಹಿಂಗ ಬಂದ್ಬಿಡುತ್ತಲ್ಲ ಹಿಟ್ಟು ಹಾಕಿದ್ರೆ ಆ ತರ ಅನ್ಕೊಂಡಿರ್ತಾರೆ ಎಲ್ಲ ಕೋಳಿ ತಾಯಿ ಕೋಳಿನು 21 ದಿನ ಬೇಕು ಮರಿ ಆಗೋದಿಕ್ಕೆ ಈ ಮೆಷಿನ್ ಅಲ್ಲೂ 21 ದಿನ ಬೇಕು ಈ ಮೆಷಿನ್ ಅಂದ್ರೆ ಬೇರೆ ಏನು ಅಲ್ಲ ಒಳಗಡೆ ನಿಮಗೆ ನೋಡಿದಂಗೆ ಟೆಂಪರೇಚರ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಮತ್ತೆ ಒಳಗಡೆ ಅಂದ್ರೆ ತೇವಾಂಶನ ಮೇಂಟೈನ್ ಮಾಡುತ್ತೆ ಆಮೇಲೆ ಮೊಟ್ಟೆನ ರೋಟೇಟ್ ಮಾಡ್ತಾ ಇರುತ್ತೆ ನೀವು ತಾಯಿ ಕೋಳಿನು ಮೊಟ್ಟೆನ ರೋಟೇಟ್ ಮಾಡ್ತಾ ಇರುತ್ತೆ ಆ ತಾಯಿ ಕೋಳಿ ಏನು ಮಾಡುತ್ತೆ ಅದೇ ಕೆಲಸ ಮೆಷಿನ್ ಮಾಡುತ್ತೆ ಅಷ್ಟೇ ವಿನ ಏನು ವ್ಯತ್ಯಾಸ ಇಲ್ಲ ಇದು 21 ದಿನ ಬೇಕು ಅದು 21 ದಿನ ಬೇಕು ಅದು 21 ದಿನ ಬೇಕು ಸರ್ ಆಮೇಲೆ ಇನ್ನು ತುಂಬಾ ಜನ ಹೇಳ್ತಾ ಇದ್ದಾರೆ ಆಮೇಲೆ ಇದು ಯಾವುದು ಒಂದು ಸೆಕೆಂಡ್ ಈಗ ಮೊಟ್ಟೆದಲ್ಲಿ ಮೊಟ್ಟೆ ಇಡಬೇಕಾದ್ರೆ ನೀವು ಹೇಳ್ತಾ ಇದ್ರೆ ಈಗ ಹುಂಜೆ ಮೀಟ್ ಇರೋದು ಮೊಟ್ಟೆ ಆಗುತ್ತಾ ಇಲ್ವಾ ಅಂತ ಹೇಳಿ ಈಗ ಒಂದೊಂದು ಕೋಳಿಗಳು ಬಂದು ಹ್ಯಾಟೆಗಳು ಬಂದು ಹುಂಜೆ ಇಲ್ಲಾಂದ್ರೆ ಹಂಗೆ ಮೊಟ್ಟೆ ಇಡುತ್ತೆ ಮೇಲೆ ಇದ್ರ ಮೇಲೆ ಅಂತ ಈಗ ಯಾವ ತರ ಮೊಟ್ಟೆ ಆಗುತ್ತೆ ಅಂತ ಹೇಳಿ ಇವಾಗ ಇದರಲ್ಲಿ ಉಂಜನ್ ಜೊತೆ ಆಡಿದ್ರೆ ಮಾತ್ರ ಮರಿ ಆಗುತ್ತೆ ಒಂದು 7ನೇ ದಿನದಿಂದ 10ನೇ ದಿನದ ಒಳಗಡೆ ಇದ್ರೆ ಮಾತ್ರ ಇದರಲ್ಲಿ ಮರಿ ಆಗುತ್ತೆ ಎಷ್ಟು ದಿನ ಒಳಗಡೆ ಮೊಟ್ಟೆ ಇರಬೇಕು ಅದು ಒಂದು 7ರಿಂದ 10 ದಿನದ ಒಳಗಡೆ ಇರಬೇಕು ಅಂದ್ರೆ ಮೊಟ್ಟೆ ಇಟ್ಟು 7 ದಿನದ ಒಳಗಡೆ ಬರ್ಮಿಡಬೇಕು ಮತ್ತೆ ಆ ಮೊಟ್ಟೆ ಇಟ್ಟಾಗ ನಾವು ಎಲ್ಲಿ ಶೇಖರಣೆ ಮಾಡಿದೀವಿ ಸ್ಟೋರೇಜ್ ಎಲ್ಲಿ ಮಾಡಿದೀವಿ ಈಗ ಬಿಸಿಲಲ್ಲಿ ಇಟ್ಬಿಟ್ಟಿದ್ರೆ ಆ ಹೀಟ್ ಗೆನೆ ಒಳಗಡೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ ಒಳಗಡೆ ಫರ್ಟಿಲಿಟಿ ಇದ್ರೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ವೇಸ್ಟ್ ಮತ್ತೆ ನಾವು ತರಬೇಕಾದ್ರೆ ನಮ್ಮ ಈ ರೂರಲ್ ಎಕ್ ಕಲೆಕ್ಷನ್ ದೊಡ್ಡ ನೆಟ್ವರ್ಕ್ ಇದು ಹಳ್ಳಿಯಿಂದ ಹೋಗಿ ಟ್ರೇಕ್ ಹಾಕೊಂಡು ತಂದ ತರಬೇಕಾದ್ರೆ ಏನಾದ್ರು ಒಳಗಡೆ ಶೇಕ್ ಆಗೋಯ್ತು ಜಾಸ್ತಿ ಗಾಡೀಲಿ ತುಂಬ ಶೇಕ್ ಆಗೋಯ್ತು ಆ ಒಳಗಡೆ ಭಂಡಾರ ಒಡೆದೋಯ್ತು ಅಂದರೆ ಅದು ಮರಿ ಆಗಲ್ಲ ಸೊ ಅಂಥದ್ರಲ್ಲೆಲ್ಲ ನಾವು ವೇಸ್ಟೇಜ್ ಎಲ್ಲ ತೆಗೆದು ನಾವು ಇದರೊಳಗಡೆ ಒಂದು 100 ಮೊಟ್ಟೆ ಲೋಡ್ ಮಾಡಿದ್ರೆ 60 ಮರಿ ಬರುತ್ತೆ ಸರ್ ಆಮೇಲೆ ನೀವು ಹೇಳಿದ್ರಿ ನಾನು ತುಂಬ ಜನ ಹೋಗ್ತಾ ಇದೆ ಈ ಡೆಟಾಲ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಯಾಕಂದ್ರೆ ಅದು ಮೊಟ್ಟೆ ಇಟ್ಟಿರುತ್ತೆ ಅದರಲ್ಲಿ ಏನೋ ಇದಿರುತ್ತೆ ಅದು ಹೌದು ಹೌದು ನಿಮಗೆ ಇನ್ಫೆಕ್ಷನ್ಸ್ ಇರುತ್ತೆ ಹೌದು ವಾಶ್ ಮಾಡಬೇಕಾ ಏನದು ಹೌದು ಈಗ ಜನರಲಿ ನಾವು ಅದನ್ನು ಮಾಡಲೇಬೇಕಾಗುತ್ತೆ ಏನಕ್ಕೆ ಅಂದ್ರೆ ಯಾವ್ಯಾವ ವಾತಾವರಣದಿಂದ ಸುತ್ತಾಡ್ಕೊಂಡು ಬರ್ತೀವಿ ಈಗ ಕೋವಿಡ್ ಆದ್ಮೇಲಿಂದ ಬ್ಯಾಕ್ಟೀರಿಯಾಸ್ ಬಗ್ಗೆ ಜನ ಎಲ್ಲರಿಗೂ ತಿಳ್ಕೊಂಡಿರೋದ್ರೆ ಈಸಿ ಅರ್ಥ ಮಾಡ್ಕೊಳ್ಳೋಕೆ ಎಲ್ಲಿಂದ ಎಲ್ಲೋದ್ರೂ ಅದ್ರ ಬ್ಯಾಕ್ಟೀರಿಯಾದ ಮೇಲೆ ಏನು ಕೂತಿರುತ್ತೆ ಆ ಬ್ಯಾಕ್ಟೀರಿಯಾಸ್ಗಳು ಮೆಷಿನ್ ಒಳಗಡೆ ಬಂದಾಗ ಬೇರೆದಕ್ಕೂ ಹರಡಬಾರ್ದು ಮತ್ತೆ ಅದೇ ಬ್ಯಾಕ್ಟೀರಿಯಾದಲ್ಲಿ ಮರಿ ಆದಾಗ ಆ ಮರಿ ಫಾರ್ಮ್ಗೆ ಹೋದ್ರೆ ಫಾರ್ಮಲ್ಲಿ ಡಿಸೀಸ್ ಶುರು ಆಗುತ್ತೆ ನಾವು ಕ್ವಾಲಿಟಿ ಮರಿ ಕೊಟ್ಟರೆ ಕ್ವಾಲಿಟಿಯಾಗಿ ಪ್ರೊಡಕ್ಷನ್ ಬರುತ್ತೆ ಆ ಕಾರಣಕ್ಕೆ ಅದು ಕ್ಲೀನ್ಲಿನೆಸ್ ಮಾಡಿ ಒರೆಸಿ ಆಮೇಲಿಂದ ಒಳಗಡೆ ಲೋಡ್ ಮಾಡಬೇಕು ಹೌದು ಡೆಟಾಲು ಹಾಕ್ಬೋದು ಇಲ್ಲಾಂದ್ರೆ B904 ಅಂತ ಕೆಲವು ಕೆಮಿಕಲ್ಸು ಬರುತ್ತೆ ಅದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿನೇ ಹಾಕೋದು ಒಳ್ಳೇದು ಕರೆಂಟ್ ಎಷ್ಟು ಇರಬೇಕು ಸರ್ ಯಾಕಂದ್ರೆ ಒಬ್ಬೊಬ್ಬರು ಅಂತಾರೆ ನಾನು ತುಂಬ ಜನ ಹ್ಯಾಚಿಂಗ್ ಮಿಷಿನ್ ಇಟ್ಕೊಂಡಿರ್ತಾರೆ 1000 ಮೊಟ್ಟೆ ತಗೊಂಡಿರ್ತಾರೆ ಒಂದು ಸಕ್ಸಸ್ ಆಗಿಲ್ಲ ಅಂತಾರೆ ಈಗ ಕರೆಂಟ್ ಎಲ್ಲ ಯಾವ ಥರ ಇವಾಗ ಸಕ್ಸಸ್ ಯಾಕೆ ಆಗಲ್ಲ ಅಂದರೆ ಅದು ಒಳಗಡೆ ಟೆಂಪ್ರೇಚರ್ ಈಗ ನೋಡಿ ನಾವು ಇದೇನು ಮಾಡಿದ್ದೀವಿ ಇದೆಲ್ಲ ಪಫ್ ಕೋಟೆಡ್ ಅಂದರೆ ಇದು ಪ್ಲೇವುಡ್ ಕಾಣ್ತಾ ಇದೆ ಆ ಕಡೆನೂ ಪ್ಲೇವುಡ್ ಫಾರ್ಮಿಕಾ ಇದೆ ಒಳಗಡೆ ಬಂದು ಥರ್ಮಾಕೋಲ್ ಇರುತ್ತೆ ಅಂದರೆ ಎಲ್ಲೂ ಅದು ಲೀಕ್ ಆಗಬಾರ್ದು ನೀವು ಎಲ್ಲೇ ಮುಟ್ಟಿ ಏನು ನಿಮ್ಗೆ ಲೀಕೇಜ್ ಬರಲ್ಲ ಸೊ ಯಾವ ಮೆಷಿನ್ ತೊಗೊಳ್ತಾ ಇದ್ದೀರಾ ಇಂಪಾರ್ಟೆಂಟ್ ಎಲ್ಲ ಲೀಕ್ ಆಗ್ತಾ ಇದೆ ಅಂದರೆ ಹೋಯ್ತು ಟೆಂಪ್ರೇಚರ್ ಇದನ್ನು ನಾವೇನು ಸೆಟ್ ಮಾಡಿದ್ದೀವಿ ಇಲ್ಲಿ ಕಾಣ್ತಾ ಇರೋಂಥದ್ದು ಟೆಂಪ್ರೇಚರ್ ಸೊ ಇದು ನಾವು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಅಂತ ಸೆಟ್ ಮಾಡಿರ್ತೀವಿ ಮಿನಿಮಮ್ 99.6 ಇರಬೇಕು ಮ್ಯಾಕ್ಸಿಮಮ್ 99.8 ಹೋಗಬೇಕು 37 ಟೆಂಪ್ರೇಚರ್ ಅಂತಲ್ಲ ಅದೇನದು 37 ಅಲ್ಲ ಇವಾಗ ನಾವು ಇದು ಫ್ಯಾರನೈಟಲ್ಲಿ ಇಟ್ಟಿದ್ದೀವಿ ಫ್ಯಾರನೈಟಲ್ಲಿ ಹಾಂ ನೀವು ಡಿಗ್ರಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದು 37-36 ಹಂಗೆ ಹೋಗ್ತಾ ಹೋಗುತ್ತೆ ನಾವು ಫ್ಯಾರನೈಟಲ್ಲಿ ಇಟ್ಟಿರ್ತೀವಿ ಹ್ಯುಮಿಡಿಟಿ ಆಗಲಿ ಟೆಂಪ್ರೇಚರ್ ಆಗಲಿ ಇದು ಇಷ್ಟೊಳಗಡೆ ಮೇಂಟೈನ್ ಆಗ್ತಾ ಇರುತ್ತೆ ಆಟೋಮೆಟಿಕ್ ಇದು ಸೊ ನಾವು ಯಾವುದನ್ನು ಮ್ಯಾನ್ಯುವಲ್ ಆಗಿ ಹೋಗಿ ಹೀಟ್ ಬೇಕು ಸ್ವಿಚ್ ಆನ್ ಮಾಡು ಹೀಟ್ ಬೇಡ ಸ್ವಿಚ್ ಆಫ್ ಮಾಡೋ ಇರೋಲ್ಲ ಒಳಗಡೆ ಹೀಟರ್ ಕಾಯಿಲ್ಗಳಿದೆ ಹಿಂದ್ಗಡೆ ಅದಕ್ಕೆ ತಕ್ಕಂತೆ ಅದು ಆಪ್ರೇಟ್ ಆಗ್ತಾ ಇರುತ್ತೆ ಇಲ್ಲಿ ಕಾಣ್ತಾ ಇರೋಂಥದ್ದು ಹ್ಯುಮಿಡಿಟಿ ಹಿಂದ್ಗಡೆ ನಮಗೆ ವಾಟರ್ ನೀರು ಸಪ್ಲೈ ಕೊಟ್ಟಿದ್ದೀವಿ ಅದು ಹ್ಯುಮಿಡಿಟಿ 87 ಇರಬೇಕು ಅಂತಿದೆ 87ಕ್ಕಿಂತ ಮಿನಿಮಮ್ ಈಗ ನೋಡಿ ಆನ್ ಆಯಿತು ಹ್ಯುಮಿಡಿಟಿ ಅಂದರೆ 86ಕ್ಕಿಂತ ಕಡಿಮೆ ಆದರೆ ಇಮಿಡಿಯೇಟಾಗಿ ನೀರು ಆನ್ ಸೊ ಒಳಗಡೆ ನೀರು ಬೀಳುತ್ತೆ ಆ ಫ್ಯಾನ್ ತಿರುಗ್ತಾ ಇರುತ್ತೆ ಆ ನೀರು ಸ್ಪ್ರಿಂಕಲ್ ಆಗಿ ಸ್ಪ್ರೇ ಆಗ್ತಾ ಇರುತ್ತೆ ಒಟ್ಟು ಒಳಗಡೆ ಇರೋ ವಾತಾವರಣ ಇಷ್ಟು ಹ್ಯುಮಿಡಿಟಿ ಇಷ್ಟು ಟೆಂಪ್ರೇಚರ್ ಇರಬೇಕು ಅಂತಿರುತ್ತೆ ಅಷ್ಟನ್ನು ನಾವು ಮೇಂಟೈನ್ ಮಾಡಿದ್ರೆ ಅವಾಗ ಒಳಗಡೆ ಅದಕ್ಕೆ ಡೆವಲಪ್ಮೆಂಟ್ ಏನು ಅವಕಾಶ ಬೇಕೋ ಅದು ಸಿಗುತ್ತೆ ಅವಾಗ ಅದು ಮರಿ ಆಗೋಕ್ಕೆ ಶುರು ಆಗುತ್ತೆ ಕರೆಂಟ್ ಬಗ್ಗೆ ಕರೆಂಟ್ ಇದೆಲ್ಲನೂ ರನ್ ಆಗೋದು ಸಿಂಗಲ್ ಫೇಸಲ್ಲಿ ಇದೆಲ್ಲ ಮೆಷಿನ್ ರನ್ ಆಗೋದು ಸಿಂಗಲ್ ಫೇಸ್ ಕರೆಂಟ್ ಇದು ಮೆಷಿನ್ ವರ್ಕ್ ಆಗೋದು ಸೊ ಬಟ್ 24 ಅವರ್ಸ್ ಕರೆಂಟ್ ಇರಲೇಬೇಕು ನಿಮ್ಗೆ 1 ಅವರ್ ಕರೆಂಟ್ ಇಲ್ಲ ಬೈ ಮಿಸ್ ಆಗೋಯ್ತು ಅಂತ ಹೇಳಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಹ್ಯಾಚಿಂಗ್ ಡ್ರಾಪ್ ಆಗ್ತಾ ಬರುತ್ತೆ ಅಂದರೆ ಒಳಗಡೆ ಮೊಟ್ಟೆ ಸತ್ತೋಗ್ತಾ ಹೋಗುತ್ತೆ ಓಕೆ ಇನ್ನೊಂದು ಕೆಳಗೆ ಇನ್ನೊಂದು ಏನಂದರೆ ಇವಾಗ ಮೆಷಿನಿಗೆ ಆನ್ ಮಾಡಿ
ಡೋರ್ ತೆಗೆದು ಬಿಟ್ಬಿಡಿರ್ತೀವಿ ಟೆಂಪರೇಚರ್ ಎಲ್ಲ ಲೋ ಆಗೋಯ್ತು ಇಲ್ಲ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಮೆಷಿನ್ ನೀರು ಇಲ್ಲ ಏನಾ ವ್ಯತ್ಯಾಸ ಆಯ್ತು ಅನ್ನೋ ಪರ್ಸೆಂಟೇಜ್ ಡ್ರಾಪ್ ಆಗ್ತಾ ಬರುತ್ತೆ 24 ಅವರ್ಸ್ ನೀರು ಇರಬೇಕು 24 ಅವರ್ಸ್ ಕರೆಂಟ್ ಇರಬೇಕು 24 ಅವರ್ಸ್ ಇದನ್ನ ನೋಡ್ಕೊಳ್ಳೋ ಜನ ಇರಬೇಕು लोडिंग कैपेसिटी मेशीन बैच बट ना डिवाइड दिन सती वारकोन लोडिंग सेटर नमें करेंट बिल हद्न सवि कैपैसीटी मेशीन एंट सवि करेंट बिल बरत अंत मुटे हैचिंग आगते बट जास्ती दिन तक इपत् इश्वर अंतरूदे इष्टे घंटे काल अब मरी आगे ब्रॉयलर हे वर्क आगो सो इवग टेमप्रेचर नहीं लोदा कोलडिने तकबिट्रे अब इपत् दिन मरी आगो जगह इपत् दिन इपत्मू दिन हो मनुष्य मलगोद संबंध ओवरऑल रूम टेम्परेचर मेंटेन समय क्लोज्ड आरदू व्यत मैसूर कोली वेरैटी कोली ब्रॉयलर आगे नाटी आगे हाइब्रिड आगे लाइक गिरिराजा यावदे आदरू 21 दिन बेकु टर्की बंदु 28 दिन बेकु बातुकोळी बंदु 28 दिन बेकु वेरैटी आफ् बर्ड्स गे ओन्नोंद तर इरुत्ते मेशीन वातावरण व्यत या ना क्लोज्ड एनवायरनमेंटल मोट्टे लोड मार्तीवल आ मोट्टे तुम्बा टेंपरेचर जास्ती पर्सेंटेज डाउन आगुत्ते मोट्टे डिपेंड आगुत्ते मेशीन व्यत्यास इल्ल प्रॉपर एजुकेशन तक स्टार्ट रूपये नाटिक मत मिनिमम इवरे रूपये ನಿಮಗೆ ಲಕ್ಷಾಂತರ ಮೊಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಪ್ಲಸ್ ಒಂದು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಇವರೇ 12 ರೂಪಾಯಿ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ 7 ರೂಪಾಯಿ ಎಲ್ಲಿ ಸಿಗುತ್ತೆ ನೋಡಿ ಈ ಮುಂದಿನ ದಿನಗಳಲ್ಲಿ ಯಾರೇ ಒಂದು ಆರ್ಗಾನಿಕ್ ಸ್ಟೋರ್ ಗಳಿಗೆಲ್ಲ ಹೆಲ್ಪ್ ಕಾನ್ಸಿಯಸ್ ಆರ್ಗಾನಿಕ್ ಸ್ಟೋರ್ ಇರಬಹುದು ಯಾರೇ ಇರಬಹುದು ಒಂದು ಮೈಸೂರು ನಾಟಿ ಕೋಳಿ ಮೊಟ್ಟೆ ಬೇಕಾದ್ರೆ ಇವರತ್ರ ಒಂದು ಪರ್ಚೇಸ್ ಮಾಡಬಹುದು ನೋಡಬಹುದು ಇಲ್ಲಿ ಒಂದೊಂದು ನಾಟಿ ಕೋಳಿ ಮೊಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಒಂದು ಹಸಿ ಮೊಟ್ಟೆ ತರ ಬರುತ್ತೆ ನಾಟಿ ಕೋಳಿ ಮೊಟ್ಟೆ ನೋಡ್ತಾ ಇರಬಹುದು ಒಂದೊಂದು ಎಷ್ಟು ಒಂದು ಕ್ಯೂಟ್ ಆಗಿರುತ್ತೆ ನಿಮಗೆ ಈ ತರ ಮೊಟ್ಟೆಗಳೇ ಸಿಗಲ್ಲ ಒಂದು ಟೇಸ್ಟ್ ಅಷ್ಟೇ ಇರುತ್ತೆ ನಿಮಗೆ ಪ್ರತ್ಯಕ್ಷ ಕಂಡ್ರೆ ಪ್ರಮಾಣಕ್ಕೆ ನೋಡಬಹುದು ಇವರತ್ರ ಸಾವಿರಾರು ಜನ ರೈತರತ್ರವ ಡೈಲಿ ಈಗ ಯಾವುದೇ ಹಳ್ಳಿಯಲ್ಲಿ ಇರುತ್ತೆ ಅದರಲ್ಲೇ ಒಂದು ಮೊಟ್ಟೆಗಳು ಸಿಗುತ್ತೆ ಇನ್ನೂ ಒಂದು 60 ಜನ ಹತ್ರ ಮಾತಾಡೋ ಸಾಗರ ಹತ್ರ ಬನ್ನಿ।